ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನ ನಿಷ್ಠಾವಂತ ಹೆಮ್ಮೆಯ ಸುಪುತ್ರ ಶ್ರೀ ದೊಡ್ಡಪ್ಪ ಹೂಗಾರ್ ಅವರ ಬೀಳ್ಕೊಡುಗೆ ಸಮಾರಂಭವನ್ನು 12/2/2021 ತಹಶೀಲ್ದಾರ್ ಆಫೀಸ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದೊಡ್ಡಪ್ಪ ಹೂಗಾರ್ ಅವರು ಪ್ರಥಮದಲ್ಲಿ ಭಾರತೀಯ ಸೇನೆಯಲ್ಲಿ ಇದ್ದು ಭಾರತಾಂಬೆಯ ಸೇವೆ ಸಲ್ಲಿಸಿ ನಂತರದಲ್ಲಿ ತಹಶೀಲ್ದಾರ್ ಹುದ್ದೆಯನ್ನು ಅಲಂಕರಿಸಿ ಸೇವೆ ಪ್ರಾರಂಭಿಸಿ 2019 ಇಲ್ಲಿಯವರೆಗೆ ಬೈಲಹೊಂಗಲ್ ನಗರದಲ್ಲಿ ತಹಶೀಲ್ದಾರ್ ಆಗಿ ಬಡಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಿಷ್ಠಾವಂತ ಅಧಿಕಾರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಬೈಲಹೊಂಗಲ್ ತಾಲೂಕಿನಿಂದ ಹುಕ್ಕೇರಿ ತಾಲೂಕಿಗೆ ವರ್ಗಾವಣೆ ಹೊಂದಿ ಹುಕ್ಕೇರಿ ತಾಲೂಕಿನಲ್ಲಿ ತಮ್ಮ ಸೇವೆ ಸಲ್ಲಿಸಲು ಸಜ್ಜಾಗಿರುವ ಇವರಿಗೆ ನಮ್ಮ ಶುಭ ಹಾರೈಕೆಗಳು. ಇನ್ನು ಇದೇ ವೇಳೆಯಲ್ಲಿ ಬೈಲಹೊಂಗಲ್ ತಾಲೂಕಿಗೆ ಹೊಸದಾಗಿ ತಹಶೀಲ್ದಾರ್ ಆಗಿ ಬಂದಿರುವ ಶ್ರೀ ಬಸವರಾಜ್ ನಾಗರಾಳ್ ಅವರನ್ನು ಸ್ವಾಗತಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು ಸಿದ್ದಣ್ಣವರ್ ಹಾಗೂ ತಾಲೂಕಾ ಪಂಚಾಯತ್ ಇಒ ಅಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಹಾಗೂ ಇನ್ನುಳಿದ ಸಿಬ್ಬಂದಿಗಳು ಹಾಗೂ ತಹಶೀಲ್ದಾರ್ ಹೂಗಾರ್ ಸರ್ ಅಭಿಮಾನಿಗಳು ಉಪಸ್ಥಿತರಿ. ಬ್ಯೂರೋ ರಿಪೋರ್ಟ್, ಅಕ್ಷಯ್ ಗಾಡತ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಅವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತವರು. ಒಳ್ಳೆಯವರು ಅವರು, ಕೆಲಸಗಾರರು ಅವ್ರ ಮಾರ್ಗದರ್ಶನದಾಗೂ ನಾವು ಕೆಲಸ ಮಾಡ್ತೇವೆ. ಅವ್ರು ಹಾಕಿಕೊಡ್ತಕ್ಕ ಹಾದಿಗಳನ್ನು ಅಚ್ಚು ತಪ್ಪದೆ ಒಂದು ಬೈಲಹೊಂಗಲ್ ತಾಲೂಕಿಗೆ ಯಾವ ಥರ ಮಧ್ಯದ ಹೆಸರಿದೆ ಅದೇ ಥರನ ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ. ಇನ್ನು ಬೈಲಹೊಂಗಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ನಾವು ಎಕ್ಕಾದರೂ ಈಗಲೂ ಫೋನ್ ಮಾಡಿದೆ. ನಾನು ಅಲ್ಲಿ ಹೋದೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ. ನನ್ನ ಡಾಕ್ಟರ್ ಸಾಹೇಬ್ ಹೇಳಿದೆ, ಏನು ರೀ ವ್ಯಾಕ್ಸಿನ್ ಮತ್ತು ಎಷ್ಟು ದಿನ ಮನೆಯಾಗಿರ್ಬೇಕಾಗತ್ತಂತ. ಬಲ್ಸರ್ ಇಲ್ಲೇ ಮಾಡಿಸ್ಕೊಳಕ್ಕೆ ಬಲ್ಸರ್ ಅವರು ಆ ಥರ ಎಲ್ಲ ಸಹಕಾರ ಕೊಟ್ಟರು. ಅವರಲ್ಲದೇ ನಮ್ಮ ಜಿಒ ಸಾಹೇಬರಲ್ಲಿ ಮೊದಲು ಸಮೀರ್ ಸಾಹೇಬ್ರು ಇದ್ದರು, ಅವರು ನಮ್ಮದು ಒಳ್ಳೆಯ ಕಾಂಬಿನೇಷನ್ ಇತ್ತು. ಈ ಸುಭಾಷ್ ಸಾಹೇಬ್ರು ಬಂದರು, ನಮ್ಮ ವಿಜಯ್ ಅವರು ಇರಲಿ, ಎಲ್ಲ ಭಾಳ ಚೆನ್ನಾಗಿ ನಾವು ಕೆಲಸವನ್ನು ಮಾಡಬೇಕು. ಇನ್ನು ನಮ್ಮ ಕಚೇರಿಗೆ ಸಂಬಂಧಪಟ್ಟಂತೆ ನಮ್ಮ ಆಫೀಸಲ್ಲಿ ಸರ್ ಒನ್ ಆಫ್ ದಿ ಬೆಸ್ಟ್ ಸ್ಟಾಫ್ ವಿ ಹ್ಯಾವ್, ಅದರಲ್ಲಿ ಏನು ಡೌಟ್ ಇಲ್ಲ. ಎಲ್ಲರೂ ಕೂಡ ಒಳ್ಳೆ ಕೆಲಸಗಾರರೇ. ಯಾರ್ಯಾರನ್ನ ಎಲ್ಲಿ ಫಿಟ್ಟಿಂಗ್ ಮಾಡಬೇಕು ಮಾಡಿಸಿ ಕೆಲಸ ನಾವು ಮಾಡಿಸೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಅನೇಕ ಪರಿಸ್ಥಿತಿಯಲ್ಲಿ ಚುನಾವಣೆ ಇರ್ಬೋದು, ಫ್ಲಡ್ ಇರ್ಬೋದು, ನಾವು ಡೇ ಆ್ಯಂಡ್ ನೈಟ್ ಡ್ಯೂಟಿ ಹಾಕ್ತೇವೆ. ಲೇಡೀಸ್ ಇಟ್ಕೊಂಡು ಯಾರೂ ಅಲ್ಲೇ ಇರಲಿ, ಎಲ್ಲರೂ ಡ್ಯೂಟಿ ಮಾಡೋದು. ರಾತ್ರಿ ಕೂಡ ನಾವು ಇನ್ನು ಚುನಾವಣೆ ಮೇನ್ ಕೆಲಸದಾಗ ನಮ್ಮದೊಂದು ಕೋರ್ ಗ್ರೂಪ್ ಅಂತಿರ್ತಿತ್ತು. ನಮ್ಮ ಶ್ರೀಕಾಂತ್ ಅವರಾಗಲಿ, ವಿರೂಪಾಕ್ಷ ಆಗಲಿ, ಗಿರೀಶ್ ಆಗಲಿ, ಕೋರಿಯವರಾಗಲಿ, ದುರ್ಮರೆ ಮೇಡಮ್, ಈ ಶಿರಸ್ತದಾಸ ಅಂಡರಲ್ಲಿ ಏನು ಬೇಕಾದ ಕೆಲಸ ಹೇಳಿದ್ರೂ ಇವು ಮಾಡ್ತಾರಪ್ಪ ಅನ್ನೋಂಥ ಒಂದು ಧೈರ್ಯದಿಂದ ನಾವೆಲ್ಲ ಕೆಲಸ ಮಾಡಿದ್ವಿ. ಅದಲ್ಲದೇ ನಾವು ಇಲ್ಲಿ ಕಂದಾಯ ಇಲಾಖೆ ಒಂದೇ ಅಲ್ಲದೇ ಹಲವಾರು RDPR ಇಲಾಖೆ ಇರ್ಬೋದು, ಯಾವುದು ನಮ್ಮ ಸುಮಾರು PDOs ನಾನು ಡೈರೆಕ್ಟ್ ಆಗ್ತಿದ್ದೆ, ನೋಡ್ರಿ ಮೇಡಮ್ ಇದೊಂದು ಇದು ಬಂದಿದ್ದಾರೆ ನೀವು ಅವರು ಸರಿ ಮಾಡಿಸ್ರಿ ಅಂತಂದರೆ ಅವರು ಕೂಡ ಅಷ್ಟೇ ಸ್ಪಂದನೆ ಕೊಟ್ಟು ಮಾಡಿದ್ದಾರೆ. ಹಾಗೆಯೇ ಆಡಳಿತ ನಡೆಸುವಲ್ಲಿ ಏನೇನು ಸಣ್ಣ ಪುಟ್ಟ ಏರುಪೇರುಗಳಿದ್ದು ಅಲ್ಲಿ ಕೂಡ ನಮ್ಮ ಗೌಡರಾಗಲಿ ಎಲ್ಲರೂ ಬಂದು ಬಂದು ನಮಗೆ ಸಹಾಯ ಸಹಕಾರ ಕೊಟ್ಟು ಅಡ್ವೈಸನ್ನು ಮಾಡಿ ಸನ್ಮಾನ ಎಲ್ಲ ಮುಖಂಡರ ನೇತೃತ್ವದಲ್ಲಿ 2 ವರ್ಷ ಒಳ್ಳೆಯ ಒಂದು ಟೈಮ್ ಇತ್ತಿಲ್ಲಿ. ಬೈಲಹೊಂಗಲ ಅಂದರೆ ನಮಗೆ ಸೆಕೆಂಡ್ ಹೋಮ್ ಟೌನ್ ಇದೆ, ಒಂದು ನಾವು ಹುಟ್ಟಿದ್ದು ಬೆಳೆದದ್ದು ಇದು ನಮ್ಮದು ಸೆಕೆಂಡ್ ಹೋಮ್ ಟೌನ್ ಅನ್ನುವಷ್ಟು ಜನ ನಮಗೆ ಕ್ಲೋಸ್ ಆದರು, ಪರಿಚಯ ಆದರು. ಇನ್ನೂ ಕೂಡ ದಿನ ಒಂದು 50-60 ಜನ ನನ್ನ ಬೈಲಹೊಂಗಲ್ದವ್ರು ಫೋನ್ ಮಾಡ್ತಾರೆ, ನಾನು ಚೇಂಜ್ ಆಗಿಲ್ಲಪ್ಪ ಈ ನಂಬರಿಗೆ ಮಾಡಿ ಮಾಡ್ತ ಕೇಳ್ತಾ ಇರ್ತೀವಿ. ಇರಲಿ, ಈಗ ನಮ್ಮ ಈ ಒಂದು ಸಂಬಂಧ ಲೈಫ್ ಲಾಂಗ್ ಇರಲಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನನಗೆ ಯಾವ ಥರ ಸಹಕಾರ ಕೊಟ್ಟಿದ್ದೀರಿ ಅದೇ ಸಹಕಾರವನ್ನು ನಮ್ಮ ನಾಗರಾಳ್ ಸಾಹೇಬರಿಗೆ ಕೂಡ ಕೊಡ್ರಿ. ಅವರು ನಮ್ಮ ಬ್ಯಾಚ್ಮೇಟೇ, ನಮ್ಮ ಸ್ನೇಹಿತರೆ, ಅವರು ಕೂಡ ಒಳ್ಳೆಯ ಒಂದು ಹೆಸರನ್ನು ಪಡೆದಿದ್ದಾರೆ, ಹಾಗೆಯೇ ಆಡಳಿತ ನೀಡ್ತಾರೆ ಅಂತ ಅನ್ನುವಂಥ ಒಂದು ಆಶಯವನ್ನೇ ತಮಗೆ ಕೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜುಲೈನಲ್ಲಿ ಪ್ರವಾಹ ಬಂತು, ಪ್ರವಾಹ ಬಂತು. ಆನಂತರ ಪ್ರವಾಹದ ಎಷ್ಟು ತೀವ್ರತೆ ಎಷ್ಟಿತ್ತಂದರೆ ಯಾವ ಕ್ಷಣದಲ್ಲಿ ತಾಲೂಕಿನಲ್ಲಿ ಏನಾಗ್ತದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ರಾತ್ರಿ 1 ಗಂಟೆ ಆದ್ರೂ ಸಹ ಫೋನ್ ಬರ್ತಾಯಿದ್ದು, ನಮ್ಮ ಮನೆ ಬೀಳ್ತು, ಆಗ ನಮ್ಗೆ ಇರೋಕ್ಕೆ ಜಾಗ ಇಲ್ಲ ಅಂತ ಸ್ಥಿತಿ. ಆನಂತರ ಪ್ರವಾಹದಲ್ಲಿ ಮನೆ ಕಳ್ಕೊಂಡು ಅವ್ರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸೋದು ಬಹಳ ಒಂದು ತಾಲೂಕು ಆಡಳಿತದ ಮುಖ್ಯಸ್ಥರಾಗಿ
ಬಹಳ ಒಂದು ದೊಡ್ಡ ಸವಾಲು. ಸರ್ಕಾರ ಸಹಾಯ ಕೊಟ್ಟಂಥ ಎಲ್ಲ ಮುಖಂಡರೇ, ಮಾಧ್ಯಮ ಮಿತ್ರರೇ, ಅವತ್ತು ಸರ್ಕಾರಿ ಅಧಿಕಾರಿಗಳ ಸಿಬ್ಬಂದಿಯವರು, ಈಗ ಭಾಳ ನನ್ನ ಬಗ್ಗೆ ಹೇಳೋದು ಭಯ ಅಂತ ಭಾಳ ಏನು ಮಾಡಿದ್ರೆ, ಓನ್ಲಿ ಒಂದು ಏನಪ್ಪ ಅಂದ್ರೆ ತಹಸೀಲ್ದಾರ್ ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯ. ನಮಗೆ ಎಲ್ಲರೂ ಸಹಕಾರ ಕೊಟ್ಟಾರೆ. ಮಾದೇಶ್ ಕೌಜಗಿರಿ ಸಾಹೇಬ್ ಇರ್ಬೋದು, ದೊಡ್ಡಗೌಡ ಸಾಹೇಬ್ ಇರ್ಬೋದು, ಹಿರಿಯಾಪಟ್ಟಿ ಸಾಹೇಬ್ ಇರ್ಬೋದು, ಮಡ್ಗೂಡು ಸಾಹೇಬ್ ಇರ್ತಕ್ಕಂಥ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲ ಲೀಡರ್ಸ್ ಇಟ್ಕೊಂಡು ಕಟ್ಟ ಕಡೆ ನಮ್ಮ ಗ್ರಾಮ ಸಹಾಯಕರವರಿಗೆ ಹಾಗೂ ಒಬ್ಬ ಬಿಲ್ ಕಲೆಕ್ಟರ್ವರಿಗೆ ಎಲ್ಲರೂ ನಾವು ಹಿಂಗಿಂಗೆ ಮಾಡೋಣ ರೀ, ಮಾಡೋಣ 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 ಅಂತಂದ್ರೆ ನಮ್ಗೆ ಸಹಾಯ ಕೊಟ್ಟಲ್ಲಿ ಬಹುಶಃ ನಾವು ಸ್ವಲ್ಪ ಅತ್ಯಂತ ಕಠಿಣ ಪರಿಸ್ಥಿತಿ ಇತ್ತು. ಚುನಾವಣೆ ಇರ್ಬೋದು, ಫ್ಲಡ್ ಇರ್ಬೋದು, ಅಥವಾ ಕೊರೋನಾ ಇರ್ಬೋದು, ಫ್ಲಡ್ಡಲ್ಲಿ ಸುಮಾರು ನಮ್ಮೊಂದು 5,600 ಮನೆಗಳು ಬಿದ್ದಿದ್ರು. ಅವನ್ನೆಲ್ಲ ಸರ್ವೆ ಮಾಡೋದಾಗಲಿ, ಅದನ್ನು ಮತ್ತೆ ರೀಸರ್ವೆ ಮಾಡೋದಾಗಲಿ, ಎರಡು ಬಾರಿ ಫ್ಲಡ್ ಬಂದು ಅದನ್ನು 2019 ಬಂತು, 20 ಬಂತು, ಅದನ್ನೆಲ್ಲ ಒಂದು ಹಂತಕ್ಕೆ ತರಬೇಕಾದ್ರೆ ಬಹುಶಃ ಎಲ್ಲ ನಮ್ಮ ಸಿಬ್ಬಂದಿಗಳು ಹಾಗೂ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳು, ನಮ್ಮ ತಾಲೂಕು ಅಧಿಕಾರಿಗಳಂದ್ರೆ ನಾವು ಟೀಮ್ ಇದ್ದಂಗಿರಲಿ, ನಾವು ಯಾರು ಯಾರು ಜಾಸ್ತಿ ಅಲ್ಲ, ಯಾರು ಕಡಿಮೆ ಅಲ್ಲ, ಫ್ರೆಂಡ್ಸ್ ಟೈಪ್ ಕೂಡ್ಕೊಂಡು ಓಡಾಡಿಕೊಂಡು ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ತು. ಈ ಗಂಡು ಮಟ್ಟದ ಬೈಲಂಬಲದ ಜನ ಬಾಚು ಯಾಕಂದ್ರೆ ತಾಯಿ ಚೆನ್ನಮ್ಮಾಜಿ, ಮಲ್ಲಮ್ಮಾಜಿ ಹಾಗೂ ರಾಯಣ್ಣನವರ ಆಶೀರ್ವಾದದಿಂದ ಇಲ್ಲಿ ಸುಸೂತ್ರವಾಗಿ ಎಲ್ಲ ಕೆಲಸ ತಾನೇ ಅದಾವೆ. ಜನರು ಚಲೋ ಇದ್ದಾರೆ, ಸ್ಟಾಫು ಚಲೋ ಇದಾರೆ, ಮತ್ತು ನಮ್ಮದೇ ಇರೋ ಅಧಿಕಾರಿಗಳ ಕೆಲಸ ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿಕೊಂಡು ಲೀಡ್ ಮಾಡಿಕೊಂಡು ಹೋಗುವಂಥ ಇದು ಇದ್ದರೆ ಆರಾಮಾಗಿ ಕೆಲಸ ಆಯಿತು. ಅದಲ್ಲದೆ ಹಲವಾರು ವಿಷಯಗಳಲ್ಲಿ ಸ್ವಲ್ಪ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕೆಲವೊಬ್ಬರಿಗೆ ಏನೇನು ಹೇಳಬೇಕಾಗತ್ತೆ. ಚೇರ್ನಾಗ ಕೂತ್ಕೊಂಡಾಗ ನಾವು ಹಂಗೆ ಮಾಡದಿದ್ದರೆ ಕೆಲಸ ಆಗೋದಿಲ್ಲ. ಕೊರೋನಾದಲ್ಲಿ ಕೂಡ ಕೆಲವೊಬ್ಬರು ಎಲ್ಲ ನಮ್ಮ ಬೈಲಹೊಂಗಲ ತಾಲೂಕಿನಾದ್ಯಂತ ನಾವು ಓಡಾಡಿ ಒಂದಷ್ಟು ಅಲ್ಲಿ ಆ್ಯಕ್ಷನ್ನು ಮಾಡಬೇಕಾಯಿತು.